ಹಾಗಾಗಿ ಬಹಳಷ್ಟು ಕೆಲಸ ಕಾರ್ಯಗಳು ಜನರ ಮಟ್ಟಕ್ಕೆ ತಲುಪಲಿಕ್ಕೆ ಸಾಧ್ಯ ಆಯಿತು. ಬಹಳಷ್ಟು ಕೆಲಸವನ್ನ ಅದು ಒತ್ತಡ ಅನಿಸಿರ್ಬೋದು, ಹೇರಿಕೆ ಅನಿಸಿರ್ಬೋದು, ಓವರ್ಲೋಡ್ ಅನಿಸಿರ್ಬೋದು, ಬಟ್ ದಟ್ ಈಸ್ ವಾಟ್ ವಿ ಆರ್ ಎಕ್ಸ್ಪೆಕ್ಟೆಡ್ ಟು ಡೂ. ನಾವು ಅದನ್ನು ಮಾಡಲೇಬೇಕಾದ ಕೆಲಸ. ಆಫೀಸರ್ ಡ್ರಿವನ್ ಕೆಲಸಗಳಾಗದೆ ನನ್ನ ಸಲಹೆ ಇಷ್ಟೇ ನನ್ನ ಜೊತೆಗೆ ಕೆಲಸ ಮಾಡಿದ ಎಲ್ಲ ಸಹೋದ್ಯೋಗಿಗಳಿಗೆ, ಪೊಲೀಸ್ ಇಲಾಖೆ ಬಗ್ಗೆ ಇನ್ನೂ ಕೂಡ ಅನುಮಾನ ಇದೆ, ಶಂಕೆ ಇದೆ. ಸ್ವಯಂಕೃತ ಅಪರಾಧದಿಂದ ನಾವು ಎಷ್ಟೇ ಒಂದು ಒಳ್ಳೆ ಕೆಲಸ ಮಾಡಿರಲಿ, ಎಲ್ಲೋ ಒಂದು ಮೂಲೆಯಲ್ಲಿ ಕೆಲಸ ಆಯ್ತಂದ್ರೆ ಅದಾಯ್ತದೆ. ಎಸ್, ವಿ ಶುಡ್ ಎಕ್ಸೆಪ್ಟ್ ಇಟ್. ಬರೀ ಒಳಿತನ್ನೇ ಮಾಡುವುದಲ್ಲ, ಅದನ್ನು ಕೂಡ ನಾವು ಅದನ್ನು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲೇಬೇಕಾಗತ್ತೆ. ಸೊ ಅದೆಲ್ಲ ದೂರ ಆಗಬೇಕು ಅಂತಂದ್ರೆ, ನಾನು 1987 ಮೊನ್ನೆ ಟ್ರಾಫಿಕ್ ವೆಸ್ಟ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಷನ್ ಮಾಡಬೇಕಾದ್ರೆ ಐ ವಾಸ್ ಗೋಯಿಂಗ್ ಟು ದ ನೋಟ್ಸ್. ದೇರ್ ಇಸ್ ನೋ ಡಿಫರೆನ್ಸ್. 1987 ಟ್ರಾಫಿಕ್ ಇನ್ಸ್ಪೆಕ್ಟರ್ ಯಾರಿದ್ರು, ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೋ ಅದೇ ಇನ್ಸ್ಟ್ರಕ್ಷನ್ ನಾನು ರಿಪಿಟೇಷನ್ ಮಾಡ್ತಾ ಇದೆ. ಅವತ್ತಿಗೂ ಬಿ ಎಚ್ ರೋಡ್ ಬಗ್ಗೆ ಬರೆದಿದ್ದಾರೆ, ಸಂತೋಷ್ ನೋಡ್ತಾ ಇದ್ದಾವೆ, ಓ ಟಿ ರೋಡ್ ಬಗ್ಗೆ ಹೇಳಿದ್ದಾರೆ, ಜನರ ಜೊತೆ ಸೌಜನ್ಯದಿಂದ ಮಾತನಾಡಿ ಅಂತ ಹೇಳಿದ್ದಾರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರನ್ನೂ ಕೂಡ ಹೆಚ್ಚು ಹೊತ್ತು ಕುಳ್ಳಿರಿಸಬೇಡಿ ಅಂತ ಹೇಳಿದ್ದಾರೆ, ತತ್ಕ್ಷಣ ಅಟೆಂಡ್ ಮಾಡಿ ಅಂತ. 1987 PSI DYSP. ದಟ್ ಮೀನ್ಸ್ ನಾವು ಪದೇ ಪದೇ ಹಿರಿಯ ಅಧಿಕಾರಿಗಳು ನಮ್ಮಿಂದ ಜನತೆ ನಿರೀಕ್ಷೆ ಮಾಡೋದು ಒಂದೇ ಒಳಿತನ್ನ. ನಾವು ಅದನ್ನ ಅನುಕೂಲಕ್ಕೆ ತಕ್ಕಂತೆ ಪರಿವರ್ತಿಸ್ಕೊಳ್ತೀವಿ. ಹಾಗಾಗಿ ರಾಕೇಶ್ ಹೇಳಿದ ಹಾಗೆ ಏನೋ ಒಂದು ನಾವು ಬಹಳಷ್ಟು ವಿಚಾರಗಳನ್ನು ನಾವಿಲ್ಲಿ ಆರಂಭ ಮಾಡಿದ್ವಿ. ರವಿಚರಣ್ ಅವರ ಜೊತೆ ಅದು ನಿಂತು ಹೋಗಬಾರದು. ಅದು ನಿಂತು ಹೋಯ್ತು ಅಂತಂದ್ರೆ ಸಫರಿಂಗ್ ವಿಲ್ ಬಿ ಕಾಮನ್ ಮ್ಯಾನ್ ಡೌನ್ ಟ್ರಾಡ್. ಧ್ವನಿ ಇದ್ದವನು, ಬಲ ಇದ್ದವನು ಹ್ಯಾಗ್ ಬೇಕಾದ ಕೆಲಸ ಮಾಡಿಸ್ತಾನೆ. ನಿಮ್ಗೆ ಗೊತ್ತಿರಲಿ, ಮಾಡಲ್ವೇ ನಾವು ಮಾಡಿಲ್ವೇ, ನಾವು ಮಾಡಿದೀವಲ್ಲ. ಒಬ್ರು ಪ್ರಭಾವಿ ವ್ಯಕ್ತಿಗಳು, ಹಣವಂತ, ಒಬ್ಬ ಸೊಸೈಟಿಯಲ್ಲಿ ಒಂದು ದೊಡ್ಡ ಹುದ್ದೆಯಲ್ಲಿರೋನು ಹೇಳಿದ ತಕ್ಷಣ ಅವನಿಗೆ ಕೊಡೋ ಪ್ರಯಾರಿಟಿನೇ ಬೇರೆ, ಒಬ್ಬ ಕಾಮನ್ ಮ್ಯಾನ್ ಬಂದಾಗ ನಾವು ಅವನಿಗೆ ಸ್ಪಂದನೆ ಮಾಡುವ ರೀತಿನೇ ಬೇರೆ. ಅದು ಬದಲ ಪ್ರಥಮ ಆದ್ಯತೆ ಪೊಲೀಸ್ ಇಲಾಖೆಯಿಂದ ಧ್ವನಿ ಇಲ್ಲದವನಿಗೆ, ಹಣ ಇಲ್ಲದವನಿಗೆ, ಯಾವುದೇ ಶಕ್ತಿ ಬಲ ಇಲ್ಲದವನಿಗೆ ನಾವು ಧ್ವನಿ ಆಗಲಿ ಅಂತಂದ್ರೆ ಅವರ ಆಶೀರ್ವಾದ ನಮ್ಮನ್ನು ಕಾಪಾಡುತ್ತೆ. ನನ್ನ ಜೀವನದಲ್ಲಿ ಅನುಭವಿಸಿದ್ದೀನಿ ಅದರ ಪ್ರತಿಫಲವನ್ನು. ನನ್ನ ಹಿನ್ನೆಲೆ, ನಾನು ಬೆಳೆದು ಬಂದ ಹಾದಿ, ನನ್ನ ಕನಸುಗಳೆಲ್ಲ ರೂಪುಗೊಂಡಿದ್ದು ಹೀಗೇನೆ. ಅದರ ರಿಸಲ್ಟ್ ಇರುತ್ತೆ. ಒಬ್ರು ಈಗ 20 ರೂಪಾಯಿ ಕ್ಯಾಂಟೀನ್ ಯಾಕೆ ಮಾಡ್ಬೇಕನ್ನಿಸ್ತು, ಆಕ್ಚುಲಿ 15 ರೂಪಾಯಿ ಮಾಡ್ಬೇಕು ಅನ್ಕೊಂಡಿದ್ದೆ. ಬಹಳ ಪ್ರೆಷರ್ ಮಾಡಿ 20 ರೂಪಾಯಿ ಕೇಳಿಸಿದ್ರು ಹುಡುಗರು, 15 ರೂಪಾಯಿಗೆ ಕೊಡ್ಬೇಕಂತಿದ್ ನಂದು. ಯಾಕೆ ಮೆಗನ್ ಹಾಸ್ಪಿಟಲ್ ಯಾರು ಬರ್ತಾರೆ, ಸ್ಟ್ರೀಟ್ ವೆಂಡರ್ಸ್, ಆ ಬೀದಿ ಮೇಲೆ ಮಾರ್ತಕ್ಕಂಥವ್ರು ಶ್ರೀಮಂತರೆ, ಅಥವಾ ನಮ್ಮ ಹೋಮ್ರಾ ಸ್ಪೆಷಲಿ ವರ್ಷ ಪೂರ್ತಿ ಕೆಲಸ ಇಲ್ಲ, ಜೈಲ್ ಸ್ಟಾಫ್, ಎಕ್ಸ್ ಸರ್ವಿಸ್ ಮ್ಯಾನ್, ರಿಟೈರ್ ಪೊಲೀಸ್ ಆಫೀಸರ್, ಅವ್ರಿಗೆ ಒಂದು ಒಳ್ಳೆ ವಾತಾವರಣದಲ್ಲಿ ಕುತ್ಕೊಂಡು ಒಂದು ಕಾಫಿ ಕುಡಿಬೇಕು ಅಂತ ಆಸೆ. ಚಲೋ, ಹಂಗಾರೆ ಮಾಡೋಣ. ವೆರಿ ಅಲ್ಲಿ ಯಾವ ವಸ್ತು ನಿರ್ಲಕ್ಷ್ಯ ಆಯಿತು, ನಿವೇದನ್, ಐ ಶುಡ್ ಥ್ಯಾಂಕ್ ಹಿಮ್. ನಿವೇದನ್ ಬಂದ, ನಿವೇದನ್ ನಾನು ಹೇಳಿದಷ್ಟು ನನ್ನ ಪ್ರಯಾರಿಟಿ ಇದು, ನೀನು ಹಿಂಗೆ ಮಾಡ್ಬೇಕು. ಪ್ರದೀಪ, ಗುರುರಾಜ್, ರೂರಲ್ ಇನ್ಸ್ಪೆಕ್ಟರ್ ಸುಭಾಷ್ ಚಂದ್ರ, ಉಮೇಶ, ಎಲ್ಲ ಅಧಿಕಾರಿಗಳು, ಶಿವಮೊಗ್ಗ ಸಿಟಿ ಎಲ್ಲ ಅಧಿಕಾರಿಗಳು ಬಂದು ನಿಂತ್ಕೊಂಡು ಅದನ್ನು ತಯಾರು ಮಾಡಿದ್ರು. ಅದು ರಿಸಲ್ಟು ನಿಮಗೆ ಪುಣ್ಯ, ನಿಮ್ಮ ಮಕ್ಕಳು ತಟ್ಟತ್ತೆ ಡೆಫಿನೆಟ್ಲಿ. ಅವ್ರಿಗೆ ಪಟ್ಟೆ ತುಂಬ ಉಂಟು, ಅವ್ರು ಹರಸ್ದ ಅಂತಂದ್ರೆ ಅದು ಖಂಡಿತ ಒಳ್ಳೇದಾಗುತ್ತೆ. ಆ 20 ರೂಪಾಯಿ ಊಟವನ್ನ, 10 ರೂಪಾಯಿ ಬ್ರೇಕ್ಫಾಸ್ಟ್ ಅನ್ನ ಶ್ರೀಮಂತ ಉಣ್ಣದೇ ಹೋಗ್ಬೋದು, ಅವ್ರದ್ದು ಬೇರೆ ಬೇರೆ ಹೋಟ್ಲುಗಳಿದೆ, ಬಟ್ ಅಲ್ಲಿ ಉಂಡ ಪ್ರಾಂಜಲ ಮನಸ್ಸುಗಳು ಹರಸ್ತಕ್ಕಂಥದ್ದು ನಮಗೆ ತಟ್ಟುತ್ತೆ. ಹಾಗಾಗಿ ಅದನ್ನು ಮಾಡಿದ್ದು. ಸ್ಕೂಲ್ ಮಾಡೋ ಅವಶ್ಯಕತೆ ಏನಿತ್ತು? ನನ್ನ ಮಗಳು ತೋರಿಕೆಗೆ ಆಗ್ಬಾರ್ದು, ಕೇವಲ ಏನೋ ಮಾಡಿದ್ರು ಅಂತ ಆಗ್ಬಾರ್ದು, ಮಾಡೋದಾದ್ರೆ ಅದೇ ಕ್ವಾಲಿಟಿ ಮಾಡಬೇಕು. ಕಿರಣ್ ಓಪನ್ ಮೈಂಡ್ಸ್ ಜೂನಿಯರ್, ಈ ಸಪೋರ್ಟೆಡ್ ಸ್ಲಾಟ್, ಈಗ ಒಂದು ಕಮಿಟಿ ಮಾಡಿಬಿಟ್ಟಿದ್ದೀನಿ ಅದ್ರದ್ದು, ಅವನು ಪರ್ಮನೆಂಟ್ ಮೆಂಬರ್. ಅದರಲ್ಲಿ ಮುಂದುವರೆ ಎಸ್ ಪಿ ಅದನ್ನ ಅಂದ್ರೆ ಅವನು ಮುಂದುವರೆಸ್ತಾರೆ. ಐ ವಿಲ್ ಟೆಲ್ ಅಬೌಟ್ ಹಿಮ್ ಲೇಟರ್. ಆ ವ್ಯಕ್ತಿ ಕಿರಣ್ ಬಂದು ನಿಂತ್ಕೊಂಡು ಎಲ್ಲ ತಯಾರು ಮಾಡಿದ್ರು. ನನ್ನ ಮಗಳಿಗೆ ಏನು ಶಿಕ್ಷಣ ಸಿಗುತ್ತೆ, ಅದು ನಮ್ಮ ಮಕ್ಕಳು ಸಿಗುತ್ತೆ. 22 ಜನ ಮಕ್ಕಳು ಇವತ್ತು 2000 ರೂಪಾಯಿ 2000 ರೂಪಾಯಿ ಆನ್ಯುವಲ್ ಫೀಸ್ ಅಲ್ಲಿ ತೆಗೆದುಕೊಳ್ತಿದ್ದಾರೆ. ನೆಕ್ಸ್ಟ್ ಇಯರ್ ಅದನ್ನ 5th ಸ್ಟ್ಯಾಂಡರ್ಡ್ ವರೆಗೂ ಎಕ್ಸ್ಟೆಂಡ್ ಮಾಡೋಣ ಅಂತಿದ್ವಿ. ಮಾಡ್ಬೇಕು, 5th ಸ್ಟ್ಯಾಂಡರ್ಡ್ ವರೆಗೂ ಎಕ್ಸ್ಟೆಂಡ್ ಮಾಡ್ಬೇಕು. ಒಂದು ಒಳ್ಳೆ ಶಾಲೆ ಮಕ್ಕಳಿಗೆ, ಮೆಡಿಕಲ್ ಶಾಪ್ 30% ಡಿಸ್ಕೌಂಟ್, ಇದೆಲ್ಲ ಸಿಬ್ಬಂದಿಗಳ ಬಗ್ಗೆ ಇದ್ದ ಕಾಳಜಿ. ಇದು ಯಾವುದು ನನ್ನ ರೂಲ್ಸ್ ಇಲ್ಲ,
ಸ್ಟ್ಯಾಂಡಿಂಗ್ ಆರ್ಡರ್ಸ್ ಆಫ್ ಜಿಯೋ ಕ್ಷೇಮಾಭಿವೃದ್ಧಿಗೆ ಗಮನ ಕೊಡಿ ಅಂತ ಮಾತ್ರ ಹೇಳ್ತಾರೆ. ಸೊ ಇದನ್ನೆಲ್ಲ ಮಾಡಿದ್ದು ಇಲ್ಲಿಯ ಒಳಿತಿಗಾಗಿ, ಇದೆಲ್ಲ ಸಾಕ್ಷಾತ್ಕಾರವಾಗಿದ್ದು ಬೇರೆ ಯಾವುದೋ ಒಂದು ಜಿಲ್ಲೆಯಲ್ಲಿ ನಾನು ಮಾಡಿದ್ದೆ ಅಂತಂತಂದ್ರೆ ಯಶಸ್ವಿ ಆಗುತ್ತಿತ್ತೋ ಇಲ್ಲೋ. ಇಲ್ಲಿ ಇದೇ ಕನಸುಗಳನ್ನು ಹಾಸನದಲ್ಲಿ ಇದ್ದಾಗಿ ಇತ್ತು, ಮುಂದೆ ಹೋದ ಮೈಸೂರಲ್ಲೂ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಅದಕ್ಕೆ ತಕ್ಕ ಸ್ಪಂದನೆ ಇಲ್ಲಿ ಸಿಕ್ತು, ಜನ ಅದರ ಜೊತೆಗೆ ನಿಂತ್ಕೊಂಡ್ರು, ಸಿಬ್ಬಂದಿಗಳು ಅದರ ಜೊತೆಗೆ ನಿಂತ್ಕೊಂಡ್ರು, ಅದನ್ನು ಮಾಡಿದರು. ನಮ್ಮ ಸಿಬ್ಬಂದಿಗಳು ಅಧಿಕಾರಿಯನ್ನು ನಂಬಿದರೆ ನೋಡಪ್ಪ ನಾಳೆ ಕುಂದಾದ್ರಿ ಬೆಟ್ಟ ಒಂದು ಸ್ವಲ್ಪ ಶಿಫ್ಟ್ ಮಾಡಿಬಿಡೋಣಪ್ಪ, ಈ ಕಡೆ ಅಂದ್ರೆ ಶಿಫ್ಟ್ ಮಾಡಿಬಿಡ್ತಾರೆ. ಇಫ್ ದ ಬಿಲೀವರ್ಸ್ ನಮ್ಮ ಮೇಲೆ ನಂಬಿಕೆ ಇಟ್ಬಿಟ್ರು ಅಂದ್ರೆ ನಮ್ ಸಾಯಬೇಕು ಅಂತ ಅವ್ರಿಗೆ ಬಂತು ಮನಸ್ಸಂದ್ರೆ ದೇ ವಿಲ್ ಡು ಎನಿಥಿಂಗ್. ಯಾಕೆ ಹೈಕೋರ್ಟ್ ಅಲ್ಲಿ ನಮ್ಗೆ ಚಾಟಿ ಬೀಸ್ತಾರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಮಿಸ್ಸಿಂಗ್ ಕೇಸು 6 ತಿಂಗಳಿಂದ 6 ವರ್ಷದಿಂದ ಪತ್ತೆ ಆಗಿಲ್ಲ, ಹೇಬಿಯಸ್ ಕಾರ್ಪಸ್ ಆಗಲಿ ನಾಳೆ ಪತ್ತೆ, ಇಮಿಡಿಯೇಟ್ಲಿ ಪತ್ತೆ ಆಗುತ್ತೆ. ಹೇಗೆ ನಮ್ಮಲ್ಲಿ ಅಷ್ಟೊಂದು ಕೆಪಾಸಿಟಿ ಇದೆ? ಪೊಲೀಸ್ ಇಲಾಖೆಗೆ ಮನಸ್ಸು ಮಾಡಿದ್ರೆ ಒಬ್ಬ ಅಧಿಕಾರಿ ಒಳ್ಳೆ ಕನಸುಗಳನ್ನ ಕಂಡ ಅಂತಂದ್ರೆ ಅಸಾಧ್ಯವಾದದ್ದು ಇಲ್ಲಿ ಯಾವುದು ಇಲ್ಲ. ನಾನು ಹೇಳೋದು ಒತ್ತಡವಿಲ್ಲದೆ ಆ ಕೆಲಸ ಕಾರ್ಯಗಳನ್ನು ಮಾಡುವಂತಾಗಬೇಕು. ನಿರ್ದೇಶನಕ್ಕಾಗಿ ಕಾಯದೆ, ಜ್ಞಾಪನ ಪತ್ರಕ್ಕಾಗಿ ಕಾಯದೆ ಆ ಕೆಲಸವನ್ನ ತಳಮಟ್ಟದಲ್ಲಿ ಮಾಡುವ ಪ್ರವೃತ್ತಿ ಬೀಟ್ ಕಾನ್ಸ್ಟೇಬಲ್ ಬರಬೇಕು. ಒಬ್ಬ ಗಸ್ತಿನ ಸಿಬ್ಬಂದಿ, ನಮ್ಮ ಒಬ್ಬ ಸಿಬ್ಬಂದಿ ಅದು ಬಂದ್ಬಿಡ್ತು ಅಂತಂದ್ರೆ ಆ ಗಸ್ತಿಗೆ ಅವನೇ ಎಸ್ ಪಿ ತರ ಇರಬೇಕು. ಪಿ ಎಸ್ ಐ ಈ ಶುಡ್ ಬಿ ಅಲ್ಟಿಮೇಟ್. ಐ ಹ್ಯಾವ್ ನೆವರ್ ಇಂಟರ್ಫೇರ್ಡ್. ಎಲ್ಲಿ ತಪ್ಪಾಗ್ತಿದೆ ಅಲ್ಲಿ ನಾನು ಹೇಳಿದ್ದೀನಿ ಹೀಗಾಗಬಾರ್ದು, ಇದೊಂದು ಸ್ವಲ್ಪ ಬ್ಯಾಲೆನ್ಸ್ ಆಗಿ ಹೋಗ್ಲಿ ಅಂತ. ಅದರ್ವೈಸ್ ಪರಿಪೂರ್ಣ ಸ್ವತಂತ್ರವನ್ನ ನನ್ನ ಅಧಿಕಾರಿಗಳಿಗೆ ನಾನು ಕೊಟ್ಟಿದ್ದೆ. ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಂತೆ ನಾನು ಕಲಿಯುವುದು ಬಹಳಷ್ಟಿದೆ. ಐ ಆಮ್ ನಾಟ್ ಪರ್ಫೆಕ್ಟ್, ನಾನು ಕಲಿತಾ ಇದ್ದೀನಿ, ಬಹಳ ಕಲಿಯುವುದಿದೆ. ಮೊನ್ನೆ ಹಾಗೆ ನನ್ನ ಹೆಂಡತಿಗೂ ನನಗೆ ಪುಸ್ತಕಗಳ ಸಂಗ್ರಹದ ಬಗ್ಗೆ ಹಾಗೆ ಒಂದು ಏನೋ ಆಯಿತು. ನಾನು ಇತ್ತೀಚೆಗೆ ಓದೋದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ, ಬಹಳ ದಿವಸದಿಂದ ಓದೋದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೆ ಇಲ್ಲಮ್ಮ ಮೈಸೂರು ಅಥವಾ ಇನ್ನೊಂದು ಜಿಲ್ಲೆ ಆದಮೇಲೆ ಟೈಮ್ ಸಿಕ್ಕೇ ಸಿಗುತ್ತೆ, ಎಸ್ ಬಿ ಆರ್ ನಂತರ ಒಂದು ದಿವಸ ಟೈಮ್ ಸಿಕ್ಕೇ ಸಿಗುತ್ತೆ ಓದೋಣ ಅಂತ ಹೇಳಿ. ಅದು ಹಳೆಯ ಸರಕನ್ನೇ ಪದೇ ಪದೇ ನಾನು ಪರಿಷ್ಕರಣೆ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಇನ್ಪುಟ್ ಕಡಿಮೆ ಆಗಿಬಿಟ್ಟಿದೆ, ಬರೀ ಔಟ್ ಇನ್ಕಮಿಂಗ್ ಕಡಿಮೆ ಆಗಿದೆ, ಪುಸ್ತಕದ ಓದು ಔಟ್ ಗೋಯಿಂಗ್ ಹೆಚ್ಚಿಗೆ ಆಗಿದೆ. ಸೊ ನನ್ನ ಹೆಂಡತಿ ಸಲಹೆ, ಯು ರೀಡ್, ಯು ವಿಲ್ ಬಿ ಮೋರ್ ಎಫಿಷಿಯಂಟ್ ಅಂಡ್ ಮೋರ್ ನಾಲೆಜಬಲ್. ನೀನು ಓದು, ಇಷ್ಟೊಂದು ಪುಸ್ತಕ ಇಟ್ಕೊಂಡಿದ್ಯಾ, ಒಳ್ಳೆ ಒಳ್ಳೆ ಯಾವ ಒಳ್ಳೆ ಪುಸ್ತಕ ಅದನ್ನು ಮಾರ್ಕೆಟಲ್ಲಿ ಖರೀದಿ ತಗೊಂಬಂದು ಇಡ್ತೀನಿ, ಬಟ್ ಓದಲಿಕ್ಕೆ ಆಗ್ತಿಲ್ಲ ಅಂತ. ಸೊ ಹಾಗೆ ನಮ್ಮ ಸಿಬ್ಬಂದಿಗಳು ಓದು ಕಲಿತ ತರಬೇತಿಯನ್ನು ಸರಿಯಾಗಿ ಉಪಯೋಗಿಸಲಿ ಅನ್ನೋದು ನನ್ನ ಸಲಹೆ. ನಾನು ಸೇವಾ ಇಲ್ಲಿ ಸೇವೆ ಮಾಡಿದ ಎಲ್ಲ ಕೆಲಸ ಕಾರ್ಯಗಳು ಸಾಧ್ಯವಾಗಿತ್ತು ನಿಮ್ಮಿಂದ. ಅಂಡ್ ಐ ಆಮ್ ಹ್ಯಾಪಿ, ನಾನು ತುಂಬ ಎಮೋಷ್ನಲ್ ಇದ್ದೀನಿ, ಅದರಿಂದ ಹೊರಗೆ ಬರಲಿಕ್ಕೂ ನಾನು ಬಹಳಷ್ಟು ಕಸರತ್ತುಗಳನ್ನು ಇತ್ತೀಚೆಗೆ ಮಾಡ್ತಿದ್ದೀನಿ. ಇಟ್ಸ್ ಬಿಕಾಸ್ ಯು ಲವ್ ಮೀ. ನಾನು ಏನು ಹೇಳಿದ್ರು ಯಾರು ಇಲ್ಲ ಅನ್ನಿಲ್ಲ. ಒಬ್ಬವನು ಪಡೆ ರಾತ್ರೋ ರಾತ್ರಿ ನನ್ನ ನಾಳೆ ಬೆಳಿಗ್ಗೆ ಉದ್ಘಾಟನೆ ಆಗ್ಬೇಕು ಅಂದ ತಕ್ಷಣನೇ ಅನಿತಾ ರೆಡಿ ಆಗ್ಬಿಟ್ಟು ಎಸ್ ಮಾಡೋಣ ಸರ್ ಅಂತ ಹೇಳಿ. ಇನ್ನೊಂದು ಕೋಟೆಗಂಗೂರು ದತ್ತಕ್ಕೆ ತಗೋಬೇಕು ಉಮೇಶ, ನನಗೆ ಅಲ್ಲೊಂದು ಒಂದು ಒಳ್ಳೆ ಸಭಾಭವನ ಆಗ್ಬೇಕು. ಹಾಂ ಉಮೇಶ ರೆಡಿ ಆಗ್ಬಿಟ್ಟ. ನಾಳೆ ನನಗೆ ಅಲ್ಲೊಂದು ಒಳ್ಳೆ ಸ್ಪೋರ್ಟ್ಸ್ ಆಗ್ಬೇಕು, ಅವನು ಮಾಡಿಬಿಡೋನು. ಒಂದು ಸೈಕ್ಲಿಂಗ್ ಆಗ್ಬೇಕು, ದೇ ಡಿಡ್ ಇಟ್. ನನಗೊಂದು ಕ್ಯಾಂಟೀನ್ ಆಗ್ಬೇಕು, ದೇ ಡಿಡ್ ಇಟ್. ಅವನು ಖಾಲಿ ಮಾಡ್ಬೇಕು, ನನಗೆ ಅವ್ನು ಕಾಣಬಾರ್ದು ಅಷ್ಟೇ, ರಾತ್ರಿ ರಾತ್ರಿ ಅವ್ನು ಖಾಲಿ ಮಾಡಿಸಿರ್ಬೇಕು ಅವನು. ನನಗೆ ಅವನು ಸಿಗ್ರೆ ಅವ್ನು ಎಲ್ಲಿ ಅವ್ರು ಹೆಂಗ್ ಹೋಗ್ತಾನ್ರಿ ಅವನು, ಬರೀ ನೀವು ಬೀಟರ್ಸ್ ಮಾತ್ರ ಹಿಡ್ತೀರಾ, ಬುಕ್ಕಿಗಳನ್ನು ಹಿಡಿತಿಲ್ಲ, ಏನ್ ಸಂದೇಶ ಕಳಿಸ್ತಾ ಇದ್ದೀನಿ ನಾವು, ಸಿಗ್ಬೇಕು ರಾತ್ರಿ ರಾತ್ರಿ ತಗೊಂಬಂದ್ರು. ದಟ್ ಶೋಸ್ ನನಗೆ ಈ ಪ್ರಕರಣ ಪತ್ತೆ ಆಗ್ಬೇಕು. ಐ ಡೋಂಟ್ ವಾಂಟ್ ಗಣಪತಿ ಮುಂದೆ ಬರ್ತಾ ಇದೆ ಮರ್ಡರ್ ಕೇಸ್, ನನಗೆ ಅಟೆಂಡ್ ಕಂಡೀಷನ್ ಪತ್ತೆ ಆಗ್ಬೇಕು. ಡೇಟ್ ಅರೆಸ್ಟ್ ಡಿಡ್ ಇಟ್. ನನಗೆ ಧೈರ್ಯ ಇದೆ. ಯಾವ ಧೈರ್ಯ ಅಂತಂದ್ರೆ ಪುನರ್ ಸೃಷ್ಟಿ, ಮರು ಸೃಷ್ಟಿ, ಸೃಷ್ಟಿಗೆ ಪ್ರತಿ ಸೃಷ್ಟಿ. ಆ ಧೈರ್ಯ, ಆತ್ಮವಿಶ್ವಾಸ, ಒಂದೇನಾದ್ರೂ ಒಂದ್ ಕಡೆ ಆಗಿದೆ ಅಂದ್ರೆ ಅದು ಮತ್ತೊಂದು ಸಾರಿ ನಾನು ಮಾಡಬೇಕು ಅನ್ನೋ ಹುಚ್ಚು, ಹಂಬಲ, ಕೆಚ್ಚನೆ, ಅದು ನನಗೆ ನನ್ನ ಬದುಕಿನಿಂದ ಬಂದಿದೆ. ನನ್ನ ತಂದೆ ತಾಯಿಗಳು ನನ್ನ ಕೊಟ್ಟಿದ್ದಾರೆ, ನನ್ನ ಕುಟುಂಬ, ನನ್ನ ಊರು, ನನ್ನ ಜಿಲ್ಲೆ ನನಗೆ ಅದನ್ನು ಕೊಟ್ಟಿದೆ. ನಾನು ಓದಿದ ಓದು ನನ್ನನ್ನು ಆ ರೀತಿ ರೂಪಿಸಿದೆ. ಆದರೂ ಕೂಡ ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿ ಡೂ ಲಿಸನ್. ನಾವು ಎಲ್ಲರಿಗೂ ಕೂಡ ಗೌರವವನ್ನು ಕೊಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಇಲ್ಲಿ ಮಾಡಿದ್ದೇವೆ. ಬಟ್ ಬಹಳಷ್ಟು ಸರಳತೆಯೊಂದಿಗೆ ಇಲ್ಲಿ ಏನೇನು ಕಲಿತೀವಲ್ಲ, ಏನು ನೀವೆಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀರಾ, ಅದೆಲ್ಲವನ್ನು ಹೊತ್ಕೊಂಡು ನಾನು ಮೈಸೂರಿಗೆ ಹೊರಟಿದ್ದೀನಿ. ನನಗೊಂದೇ ಇದೇನಂತಂದ್ರೆ ಜನರ ನಿರೀಕ್ಷೆಗಳು ಹೆಚ್ಚಾಗಿಬಿಟ್ರೆ
ಆಫೀಸರ್ಗೆ ಭಾರ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ಅತ್ಯಂತ ಸರಳ, ಅತ್ಯಂತ ಒಳ್ಳೆ ಮಾದರಿ ಸೇವೆಯನ್ನ ಮೈಸೂರಲ್ಲಿ ಸಲ್ಲಿಸಬೇಕಂತಿದೆ. ಅಲ್ಲಿ ಅಬ್ಬರ ಇರಲ್ಲ, ಆಡಂಬರ ಇರಲ್ಲ, ಆ ಥರದ್ದೇನು ಅಲ್ಲ. ವಾಟ್ ಈಸ್ ಬಟ್ ಅಲ್ಟಿಮೇಟ್ಲಿ ಮೈ ಗೋಲ್ ವಿಲ್ ರಿಮೈನ್ ಸೇಮ್, ಕಾಮನ್ ಮ್ಯಾನ್. ಮೈ ಟಾರ್ಗೆಟ್ ಈಸ್ ಪಬ್ಲಿಕ್, ಮೈ ಟಾರ್ಗೆಟ್ ಈಸ್ ಪ್ರಾಬ್ಲಮ್ಸ್. ಜಗತ್ತನ್ನಾಡುವ ಸಮಸ್ಯೆಗಳೇನಿದೆ ಅದರ ಬಗ್ಗೆ ಸ್ಪಷ್ಟ ಕಲ್ಪನೆಗಳನ್ನು ತಿಳಿಸ್ತಕ್ಕಂಥದ್ದು. ಬಹಳಷ್ಟು ತಪ್ಪು ಕಲ್ಪನೆಗಳಿಂದ ಸಮಸ್ಯೆಗಳು ಉಂಟಾಗುತ್ತೆ. ಪೊಲೀಸ್ ಇಲಾಖೆಯಿಂದ ಏನು ಸಾಧ್ಯ, ಏನು ಬಿಡೋದು ಅನ್ನೋದನ್ನು ಹೇಳಬೇಕಾಗತ್ತೆ. ಸೊ ಹಾಗಾಗಿ ನನಗೆ ನನ್ನ ಅರ್ಹತೆಗೂ ಮೀರಿ ಪ್ರೀತಿಯನ್ನು ನನಗೆ ತೋರಿಸಿದ್ದೀರಾ ಶಿವಮೊಗ್ಗದ ಜನತೆ. ನನ್ನ ವ್ಯಕ್ತಿಗತ ಶಕ್ತಿಗೂ ಮೀರಿ ನೀವು ನನ್ನನ್ನು ಪ್ರೀತಿಸಿದ್ದೀರಾ. ನಾನು ಎಂದೆಂದೂ ಅದಕ್ಕೆ ಚಿರಋಣಿ. ನನಗೆ ಶಿವಮೊಗ್ಗದ ಬಗ್ಗೆ ಬಹಳಷ್ಟು ಅಭಿಮಾನ ಇದೆ, ಪ್ರೀತಿ ಇದೆ. ಎರಡು ಕೆಲಸಗಳ ಕಾರ್ಯಗಳು ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟ, ಅಂದರೆ ನಾನು ಒಂದು ಪೊಲೀಸ್ ಭವನ ಮಾಡಬೇಕು, ಒಂದು IAS IPS ಇನ್ಸ್ಟಿಟ್ಯೂಷನ್ ಪರ್ಮನೆಂಟ್ ಮಾಡಬೇಕು ಅಂತ ವೈಯಕ್ತಿಕವಾಗಿ ತೆಗೆದುಕೊಂಡಿದ್ವಿ. ರಾಕೇಶ್ ನನ್ನ ಮಿತ್ರ, ಗೆಳೆಯ, ಈಸ್ ಅ ಫಿಟ್ ಕ್ಯಾಂಡಿಡೇಟ್ ಅಂಡ್ ಡೆಫಿನೆಟ್ಲಿ ವಿ ಹೋಪ್ ದಟ್ ಹಿ ವಿಲ್ ಪರ್ಮನೆಂಟ್ಲಿ ಡೂ ಇಟ್. ಅದೊಂದು IAS IPS ಅಧಿಕಾರಿಗಳನ್ನು ಸೃಷ್ಟಿಸ್ತಕ್ಕಂಥ ಒಂದು ದೊಡ್ಡ ಕೇಂದ್ರವಾಗಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಕನಸು. ಅದರ ಜೊತೆಗೆ ನನ್ನ ಸಿಬ್ಬಂದಿಗಳು, ಒಬ್ಬ ಸಾಮಾನ್ಯ ಪೇದೆ ಮತ್ತು ಸಿಬ್ಬಂದಿ ಅವರು ರಿಟೈರ್ಮೆಂಟ್ ಆದರೆ ಮಗಳ ಮದುವೆನ ಒಂದು ಒಳ್ಳೆ ಕಲ್ಯಾಣ ಮಂಟಪದಲ್ಲಿ ಮಾಡಬೇಕು ಅಂತಂದರೆ ಸಾಲ ಮಾಡಬೇಕು, BF ಮೇಲೆ ಲೋನ್ ಮಾಡಬೇಕು, ಸೊಸೈಟಿಯಲ್ಲಿ ಲೋನ್ ತಗೋಬೇಕು, ಇಲ್ಲಾಂದರೆ ಕೈ ಸಾಲ ತಗೋಬೇಕು, ಇಲ್ಲಾಂದರೆ ಸಾಧ್ಯ ಇಲ್ಲ. ಇವತ್ತಿನ ಇದು ಜೀವಮಾನದಲ್ಲಿ ಅದು ಸಾಧ್ಯನೇ ಇಲ್ಲ. ನನ್ನ ಕನಸಿತ್ತು 15,000 ರೂಪಾಯಿ ಲಗಾನ್ ಕಲ್ಯಾಣ ಮಂಟಪ ಥರ ದೊಡ್ಡದು ಒಂದು ಕಲ್ಯಾಣ ಮಂಟಪ ಕಟ್ಟಬೇಕು. ಹೆಮ್ಮೆಯಿಂದ ಅದು ಒಂದು ಅದುವರಿ, ಅದು ಒಂದು ಉಳಿದು ಹೋಗಿದೆ. ಅದನ್ನು ಮುಂಬರುವ SP ಬಗ್ಗೆ ಹೇಳ್ತೀನಿ. ಅಭಿನವ್ ಖರೆ ಎಕ್ಸಲೆಂಟ್ ಆಫೀಸರ್, ನನ್ನ ಸ್ನೇಹಿತ, ನನ್ನ ಬ್ಯಾಚ್ಮೇಟ್, ತುಂಬ ಒಳ್ಳೆಯ ಅಧಿಕಾರಿ ಇದ್ದಾನೆ. ಏನೆಲ್ಲ ಸಲಹೆ ಸೂಚನೆ ಸಹಕಾರಗಳನ್ನು ನನಗೆ ಕೊಟ್ಟರು ನನ್ನ ಗೆಳೆಯನಿಗೂ ಕೊಡಿ. ಹೀಸ್ ಅ ಲವ್ಲಿ ಪರ್ಸನ್, ಆಲ್ವೇಸ್ ಜೋವಿಯಲ್, ಆ್ಯಂಡ್ ಯು ವಿಲ್ ಎಂಜಾಯ್ ಹೀಸ್ ಅಡ್ಮಿನಿಸ್ಟ್ರೇಷನ್ ಡೆಫಿನೆಟ್ಲಿ. ಆ್ಯಂಡ್ ಐ ಆಮ್ ಹ್ಯಾಪಿ ಆ ಒಂದು ಕಾರಣಕ್ಕೆ ದ್ಯಾಟ್ ಮೈ ಫ್ರೆಂಡ್ ಕೇಮ್, ನನ್ನ ಬ್ಯಾಚ್ಮೇಟ್ ಒಬ್ಬ ಬಂದ, ರೈಟ್ ಸಬ್ಸ್ಟಿಟ್ಯೂಟ್ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ಬಹಳ ಖುಷಿ ಇದೆ. ಸೊ ಹಾಗಾಗಿ ಎಲ್ಲರೂ ಮಾಧ್ಯಮ ವೆಚ್ಚ ಮಾಡೋದು ಅಷ್ಟು ಸುಲಭ ಅಲ್ಲ. ಹೀ ಇಸ್ ವೆರಿ ಹೈಲಿ ಕೆಪೇಬಲ್, IIT ಪ್ರೊಡಕ್ಟ್, ಅದು ಚೆನ್ನೈ IIT ಪ್ರೊಡಕ್ಟ್, ವೆರಿ ಬ್ರೇನಿ ಫೆಲೋ. ಸೊ ಹಾಗಾಗಿ ಈಸ್ ಎಕ್ಸಲೆಂಟ್ ಆಫೀಸರ್, ಅವನಿಗೆ ಸಹಕಾರ ಕೊಡಿ, ಸಲಹೆ ಸೂಚನೆಗಳನ್ನು ಕೊಡಿ. ಒಂದು ದಿನ ನಾನು ಅವನಿಗೆ ಬ್ರೀಫ್ ಮಾಡೋನಿದೆ ಶಿವಮೊಗ್ಗದ ಬಗ್ಗೆ, ಅವನ ಅದನ್ನು ಕಂಪಲ್ಷನ್ ಇವತ್ತೆ ಮೆಸೇಜ್ ಕಳಿಸಿದ್ದಾನೆ ಅತಿ ವೆರಿ ಹ್ಯೂಮರಸ್ ಆಗಿ, ನೀನು ಮಾಡಲೇಬೇಕು ಅಂತೇಳಿ. ಹಾಗಾಗಿನೇ ನಾನು ಅದರ್ವೈಸ್ ನಾನು ಸ್ಟ್ಯಾಂಡ್ ಬೈ ಹಿಮ್ ಆ್ಯಂಡ್ ಇಟ್ ಇಸ್ ಅ ವೆರಿ ಕ್ರೂಷಿಯಲ್ ಟೈಮ್. ಇದು ಅತ್ಯಂತ ಪ್ರಮುಖ ಘಟ್ಟ ಅವನು ಬರ್ತಾ ಇರೋದು, ಅವನಿಗೆ ಬೆಂಬಲ ಕೊಡಿ. ಆ್ಯಂಡ್ ವಿ ಆರ್ ಆಲ್ವೇಸ್ ದೇರ್, ನಿಮ್ಮ ಏನೇನು ನಮಗೆ ಸಲಹೆ ಸೂಚನೆ ಮತ್ತು ಸಹಕಾರಗಳನ್ನು ಕೊಟ್ಟಿದ್ದೀರಾ, ಐ ಆಮ್ ವೆರಿ ಗ್ರೇಟ್ಫುಲ್. ಅದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ನನಗೆ ನನ್ನ ಮಗಳು ಭೂಮಿ ಚೆನ್ನಾಗಿ ಅವರು ಇಲ್ಲಿ ಮಾತು ಕಲಿತು, ಆಟ ಆಡಿದ್ಲು, ಫ್ರೆಂಡ್ಸ್ ಅವಳನ್ನೆಲ್ಲ ಶಾಲೆಯಲ್ಲಿ ಫ್ರೆಂಡ್ಸ್ ಮಾಡ್ಕೊಂಡ್ಳು. ನನ್ನ ಹೆಂಡತಿಗೆ ನಾನು ಸ್ವಲ್ಪ ಮಟ್ಟಿಗೆ ಸಮಯವನ್ನು ಮೀಸಲಿಡಲಿಲ್ಲ, ಬಟ್ ಅವಳು ಕೂಡ ಈ ಜಿಲ್ಲೆ ಮತ್ತು ಭಾಳಷ್ಟು ಜನ ಸ್ನೇಹಿತರು ಅವಳಿಗೆ ಇಲ್ಲಿ ಆದರು. ನನ್ನ ಫ್ಯಾಮಿಲಿ, ನಾನು ಚಿಕಿತ್ಸೆ ಮೆಗನ್ ಹಾಸ್ಪಿಟಲ್ ಸ್ಪೆಷಲಿ ಎಂಟೈರ್ ಫ್ಯಾಮಿಲಿ ನಾವು ಅಲ್ಲಿ ಪೇಷಂಟ್ಸ್ ನಮ್ಮೆಲ್ಲರೂ, ಅವರು ಮಾಡಿದ್ರು ಕೆಲವೊಂದಿಷ್ಟು ಜನ, ಭಾಳಷ್ಟು ಎಲ್ಲರೂ ನನ್ನ ಅತ್ಯಂತ ಸ್ನೇಹಿತರಾದರು. ನನ್ನ ಸಿಬ್ಬಂದಿಗಳು, ನಾನು ಎಷ್ಟು ಕಷ್ಟಪಟ್ಟೆ ನನ್ನಷ್ಟೇ ನನ್ನ ಜೊತೆಗೆ ಕೆಲಸ ಮಾಡಿದವರೆಲ್ಲ ಕಷ್ಟಪಟ್ಟಿದ್ದಾರೆ.